ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಂಬರ್ ಒನ್ ಚಲನದಿಂದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ವೀಕ್ಷಕರೇ, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ರಾಜಕೀಯ ರಂಗದಲ್ಲಿ ಮಿನಿ ಸಮರ ಪ್ರಾರಂಭ ಆಗ್ತಾ ಇದೆ. ಅದಕ್ಕಾಗಿ ದಿನಾಂಕ ಸಹಿತ ಗೊತ್ತುಪಡಿಸಲಾಗಿದೆ. ಅಧಿಸೂಚನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಡಬಹುದು. ರಾಜ್ಯಾದ್ಯಂತ ಇದೊಂದು ಮಿನಿ ಸಮರ, ಮಿನಿ ಕಾಳಗ. ಯಾವ ಈ ಮಿನಿ ಕಾಳಗ ಅಂದರೆ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಆರಿಸೋದು. ಇದು ಯಾವ ಪಕ್ಷದಿಂದ ಎಷ್ಟೆಷ್ಟು ಜನ ಆರಿಸಿ ಬರ್ತಾರೆ, ಮುಂದಿನ ಸರ್ಕಾರಕ್ಕೆ ಇದೊಂದು ದಿಕ್ಸೂಚಿ. ಇದಕ್ಕಾಗಿ BJP ಮತ್ತು JDS, ಕಾಂಗ್ರೆಸ್ಸು ಯಾವ್ಯಾವ ರಣತಂತ್ರಗಳನ್ನು, ಯಾವ್ಯಾವ ತಾಲೀಮುಗಳನ್ನು, ಯಾವ್ಯಾವ ಅನೇಕ ಉಪಾಯ ತಂತ್ರಗಳನ್ನು ರಚನೆ ಮಾಡ್ತಾರೆ, ಅದನ್ನು ಕಾದು ನೋಡಬೇಕಾಗತ್ತೆ. ವೀಕ್ಷಕರೇ, ಒಟ್ಟು ಕರ್ನಾಟಕ ರಾಜ್ಯದಲ್ಲಿ 5,762 ಗ್ರಾಮ ಪಂಚಾಯಿತಿಗಳು ಇವೆ ವೀಕ್ಷಕರೇ. ಅದರಲ್ಲಿ 92,121 ಸದಸ್ಯರನ್ನು ಹೊಂದಿದಂಥ ಕರ್ನಾಟಕ ರಾಜ್ಯದಲ್ಲಿ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ, ನಗರಸಭೆ, ಮಹಾನಗರ ಸಭೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದೊಂದು 92,121 ಸದಸ್ಯರನ್ನು ಆಯ್ಕೆ ಮಾಡುವಂಥ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಲಿಕ್ಕೆ ಈಗ ಕರ್ನಾಟಕ ರಾಜ್ಯಾದ್ಯಂತ ಈಗ ತಯಾರಿ ಮಾಡ್ತಾ ಇದೆ. ಯಾಕೆಂದರೆ ಈ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ಯವನ್ನು ರಾಮಕೃಷ್ಣ ಹೆಗಡೆ ಅವರನ್ನು ನೆನೆಸಬೇಕಾಗತ್ತೆ. ವೀಕ್ಷಕರೇ, ಇವತ್ತು ನಾವು ಅವರ ಸಚಿವ ಸಂಪುಟದಲ್ಲಿ ಅಬ್ದುಲ್ ನಜೀರ್ ಸಾಬ್ ಅಂತ ಒಬ್ಬರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಿದ್ದರು. ಅವರು ಮೊಟ್ಟ ಮೊದಲನೇ ಬಾರಿಗೆ ಮಂಡಳ ಪಂಚಾಯತ್ ಅಂತ ರಚನೆ ಮಾಡಿ ಇಲೆಕ್ಷನ್ಗಳನ್ನು ಪ್ರಾರಂಭ ಮಾಡಲಾಯಿತು. ಪ್ರತಿಯೊಂದು ಗ್ರಾಮದ ಒಂದು ವಾರ್ಡದಲ್ಲಿ ಒಂದು ಕೊಳವೆ ಬಾವಿಗಳನ್ನು ಸಹಿತ ನಿರ್ಮಾಣ ಮಾಡಿ ರಾಜ್ಯಕ್ಕೆ ಒಂದು ಇತಿಹಾಸ ದಾಖಲೆ ನಿರ್ಮಿಸಿದಂಥ ಕರ್ನಾಟಕದ ಮಾಜಿ ಮುತ್ಸದಿ ರಾಜಕಾರಣಿ ದಿವಂಗತ ರಾಮಕೃಷ್ಣ ಹೆಗಡೆ, ದಿವಂಗತ ಅಬ್ದುಲ್ ನಜೀರ್ ಸಾಬ್ ಅವರನ್ನು ಇವತ್ತು ನಾವು ನೆನೆಸಲೇಬೇಕು ವೀಕ್ಷಕರೇ. ಯಾಕೆಂದರೆ ಯಾವಾಗ ಅಬ್ದುಲ್ ನಜೀರ್ ಸಾಬ್ ಅವರು ದಿವಂಗತರಾದರು, ಎಲ್ಲೆಲ್ಲಿ ಕೊಳವೆ ಬಾವಿಗಳು ಅವರು ನಿರ್ಮಾಣ ಮಾಡಿದರು, ಆ ಕೊಳವೆ ಬಾವಿಗಳು ನಿಧನರಾದ ತಕ್ಷಣ ಕೊಳವೆ ಬಾವಿಯಲ್ಲಿ ಕಣ್ಣೀರಿನ ನೀರಿನಂತೆ ಆ ಕೊಳವೆ ಬಾವಿಯಿಂದ ಹನಿ ಹನಿ ನೀರು ಸಹಿತ ಬರ್ತಾ ಇತ್ತು. ಅಂದರೆ ವೀಕ್ಷಕರೇ, ಎಷ್ಟೊಂದು ಅವರು ಅದ್ಭುತ ಕಾರ್ಯಗಳನ್ನು ಮಾಡಿರ್ಬೋದು. ಗ್ರಾಮದಿಂದ, ಹಳ್ಳಿಯಿಂದ, ನಗರದಿಂದ ರಾಜಧಾನಿಯಿಂದ ದಿಲ್ಲಿ, ಇದೇ ಚುನಾವಣೆ ಮುಂದಿನ ದಿಕ್ಸೂಚಿಯಾಗುವುದರಲ್ಲಿ ಸಂದೇಹ ಇರೋದಿಲ್ಲ. ಯಾಕೆಂದರೆ 500-600 ಮತದಾರರ ಒಂದು ವಾರ್ಡ್ ರಚನೆ ಆಗುತ್ತೆ. ಇಲ್ಲಿ ಒಂದು ಪಕ್ಷರಹಿತ ಚುನಾವಣೆ ಆಗುತ್ತೆ. ಇಲ್ಲಿ ಪಕ್ಷರಹಿತ ಚುನಾವಣೆ ಆದ ತಕ್ಷಣ ಇವರು ರಣತಂತ್ರಗಳನ್ನ ಇವರು ರಚನೆ ಮಾಡ್ತಾರೆ. ಇದರಲ್ಲಿ ಭ್ರಷ್ಟಾಚಾರವೂ ನಡೆಯುತ್ತಿರುತ್ತೆ. ಯಾವ ರೀತಿ ಮತದಾರನ ಓಲೈಕೆಲಿಕ್ಕೆ ಶಾನ ಹೆಂಡ ಚರೆಗಳನ್ನು ಸರಬರಾಜು ಮಾಡ್ತಾರೆ, ಸೀರೆ ಬಟ್ಟೆಗಳನ್ನು ಸರಬರಾಜು ಮಾಡ್ತಾರೆ. ಇಲ್ಲಿ ಮಾಂಸದ ಅಡ್ಡೆಗಳು ಪರಿವರ್ತನೆ ಆಗ್ತವೆ. ಇದೊಂದು ಮಿನಿ ಸಮರ, ಈ ಹಿಂದೆ ಎಂದೂ ಆಗಿರಲಿಲ್ಲ ಅಂತ ಚುನಾವಣೆ. ಈಗ ಬರೋ 22/12/2020 ಮತ್ತು 27/12/2020 ಎರಡು ಹಂತದ ಮತದಾನ ಆಗುತ್ತೆ. 30 December 2020 ಫಲಿತಾಂಶ ಆಗುತ್ತೆ ವೀಕ್ಷಕರೇ. ಇಂಥ ಒಂದು ಈ ಸಮಸ್ಯೆ ಇದ್ದಾಗ ಯಾವಾಗ ಈ ಗ್ರಾಮ ಪಂಚಾಯಿತಿಯಿಂದ ದೇಶಕ್ಕೆ ಒಂದು ಕ್ರಾಂತಿ ಆಗುತ್ತೆ, ರಾಜ್ಯಕ್ಕೆ ಒಂದು ಫಲಾನುಭವಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಇವರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸದಸ್ಯತ್ವ ನೋಂದಣಿ ಆದಮೇಲೆ, ಇವರು ಗ್ರಾಮ ಪಂಚಾಯಿತಿ ಸದಸ್ಯ ಆದ ತಕ್ಷಣ ಇವರು ಎಷ್ಟು ರೀತಿಯ ಭ್ರಷ್ಟಾಚಾರ ಮುಕ್ತರನ್ನಾಗಿ ಮಾಡ್ತಾರೆ, ನಿಮಗೆ ಈಗಾಗಲೇ ಅನುಭವ ಆಗಿರ್ಬೋದು ವೀಕ್ಷಕರೇ. ಯಾಕೆಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಗ್ರಾಮ ಪಂಚಾಯಿತಿ ಸದಸ್ಯನನ್ನು ಈಗಾಗಲೇ ಆರಿಸಿ ತಂದಿದ್ದೀರಾ, ಅವನೇನು ಮಾಡಿದ್ದಾನೆ, ತನ್ನ ವಾರ್ಡ್ದಲ್ಲಿ ಯಾವ್ಯಾವ ಕಾರ್ಯಗಳನ್ನು ಮಾಡಿದ್ದಾನೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾನೆ, ಎಷ್ಟೋ ಜನರಿಗೆ ಮಸಾಸ ಕೊಡಿಸಿದ್ದಾನೆ, ಎಷ್ಟು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾನೆ, ಅಂಗವಿಕಲರ ವೇತನ ಎಷ್ಟು ಮಾಡಿದ್ದಾನೆ, ರೇಷನ್ ಕಾರ್ಡ್ಗಳನ್ನ ಎಷ್ಟು ಮಾಡಿದ್ದಾನೆ, ಚರಂಡಿ ವ್ಯವಸ್ಥೆಗಳನ್ನ ಎಷ್ಟು ಮಾಡಿದ್ದಾನೆ, ಸ್ವಚ್ಛ ಗ್ರಾಮ ಸ್ವಚ್ಛ ಭಾರತ ಬಗ್ಗೆ ಯಾವ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದ್ದಾನೆ, ಎಷ್ಟೊಂದು ಜನರಿಗೆ ಪೋಲಿಯೋ ಲಸಿಕೆಗಳನ್ನು ಆರೋಗ್ಯ ಇಲಾಖೆಯಿಂದ ಇವನು ವಿತರಣೆ ಮಾಡಿಸಿದಂಥ ಸಾಮಾಜಿಕ ಚಟುವಟಿಕೆಗಳನ್ನ ಯಾವ ರೀತಿ ಮಾಡಿದ್ದಾನೆ, ಇವೆಲ್ಲ ಕೂಲಂಕುಷವಾಗಿ ಇವತ್ತು ನೀವು ಅರ್ಥ ಮಾಡ್ಕೊಳ್ಳುವಂಥ ಕಾಲ ಬಂದಿದೆ ವೀಕ್ಷಕರೇ.
ಯಾಕಂದರೆ ಈ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ನೀವು ಮತ ಹಾಕಿದ ತಕ್ಷಣ ಇದೇ ಇವತ್ತು ರಾಜ್ಯ ಮತ್ತು ದೇಶದಲ್ಲಿ ಒಂದು ದಿಕ್ಸೂಚಿಯಾಗಿ ಪರಿಣಾಮ ಆಗ್ಬೋದು. ಇದರಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕಚೇ ಕುರ್ಚಿ ಸಹಿತ ಅಳಗಾಡಬಹುದು, ಅಲ್ಲಿಯ ಪ್ರಧಾನಿ ಕುರ್ಚಿ ಸಹಿತ ಅಳಗಾಡಲಿಕ್ಕೆ ಈ ಗ್ರಾಮ ಮಟ್ಟದಿಂದ ಇದೊಂದು ಸ್ವಚ್ಛ ಮತ್ತು ದಕ್ಷ ಪಾರದರ್ಶಕ ಚುನಾವಣೆ ಆಗಬೇಕಾಗಿದೆ. ಇದರಲ್ಲಿ ಚುನಾವಣಾ ಆಯೋಗ ವಿಶೇಷ ಮುತುವರ್ಜಿ ವಹಿಸಿ ಇದರಲ್ಲಿ ಈ ಮಿನಿ ಸಮರ ಕಾಳಗಕ್ಕೆ ದ್ವೇಷಮಯ ಮತ್ತು ದ್ವೇಷದ ವಾತಾವರಣ ನಿರ್ಮಾಣ ಆಗಬಾರದ ಹಾಗೆ ನೋಡಬೇಕಾಗುತ್ತೆ ವೀಕ್ಷಕರೇ. ಯಾಕೆಂದರೆ ಇದೊಂದು ಬಹಳ ಮಹತ್ವವಾದ ಚುನಾವಣೆ ಇದೆ. ಈ ಚುನಾವಣೆ ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು ಕೋಟ್ಯಾಂತರ ರೂಪಾಯಿ ಬರ್ತಾ ಇದ್ದಾವೆ. ಈ ಗ್ರಾಮ ಪಂಚಾಯಿತಿ PDO ಇಲ್ಲಿ ಸರ್ವಾಧಿಕಾರಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಅದಕ್ಕೆ ಸಹಮತ ವ್ಯಕ್ತಪಡಿಸಬೇಕಾಗತ್ತೆ. ಇಬ್ಬರು ಜಂಟಿ ಸಹಿ ಮುಖಾಂತರ ಹಣ ಬಿಡುಗಡೆ ಮಾಡಲಾಗತ್ತೆ. ಈಗ ನೇರವಾಗಿ ಕೇಂದ್ರ ಮತ್ತು ರಾಜ್ಯದಿಂದ ಗ್ರಾಮ ಪಂಚಾಯಿತಿಗೆ ಹಣ ಬಟವಡೆ ಆಗುವಂಥ ಪರಿಸ್ಥಿತಿ ಇದೆ. ಈ ಆನ್ಲೈನ್ ಮುಖಾಂತರ ಬಂದಂಥ ದುಡ್ಡು ಎಷ್ಟು ಸದುಪಯೋಗ ಆಗಿದೆ, ಎಷ್ಟು ದುರುಪಯೋಗ ಆಗಿದೆ, PDOಗಳು ನಕಲಿ ಬಿಲ್ಲುಗಳನ್ನು ಸೃಷ್ಟಿಸಿ ಎಷ್ಟು ನುಂಗಿದ್ದಾರೆ, ಅದಕ್ಕೆ ಅಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅವನು ಎಷ್ಟು ನುಂಗಿದ್ದಾನೆ, ಅವನು ಮೊದಲು ಏನು ಆಸ್ತಿ ಇತ್ತು, ಈಗೇನು ಆಸ್ತಿ ಮಾಡಿದ್ದಾನೆ, ಇವೆಲ್ಲ ಪರಿಶೀಲನೆ ಮಾಡುವ ಕಾಲ ಇವತ್ತು ನಿಮಗೆ ಬಂದಿದೆ. ಯಾಕೆಂದರೆ ಗ್ರಾಮ ಪಂಚಾಯಿತಿ ವಾರ್ಡ್ದಲ್ಲಿ 500 ಮತದಾರ ಇರುವಂಥ ಸ್ಥಳದಲ್ಲಿ ಅಲ್ಲಿ ಆರಿಸಿದೆ ಬಂದ ಮತದಾರ ಸದಸ್ಯ ಮೊದಲು ಹೇಗಿದ್ದ, ಈಗ ಹೇಗೆ ಇದ್ದಾನೆ, ಮೊದಲು ಎಂಥ ಬಟ್ಟೆ ಹಾಕ್ತಿದ್ದ, ಈಗ ಎಂಥ ಗರಗರಿ ಬಟ್ಟೆ ಹಾಕ್ತಾ ಇದ್ದಾನೆ, ಅವನು ಎಲ್ಲೆಲ್ಲಿ ತಿರುಗಾಡ್ತಾ ಇದ್ದಾನೆ, ತೆಗೆದುಕೊಳ್ಳಿಕ್ಕೆ ವಾಹನ ಇದ್ದಿರಲಿಲ್ಲ, ಈಗ ವಾಹನ ತೆಗೆದುಕೊಂಡಿದ್ದಾನ, ಮನೆ ಹೇಗಿತ್ತು, ಈಗ ಎಂಥ ಮನೆ ಕಟ್ಟಿದ್ದಾನೆ, ಎಂಥ ಐಷಾರಾಮಿ ಜೀವನ ಮಾಡ್ತಾ ಇದ್ದಾನೆ, ಇವೆಲ್ಲ ಪರಿಶೀಲನೆ ನೀವು ಮಾಡಬೇಕಾಗತ್ತೆ. ನಿಮ್ಮ ವಾರ್ಡ್ ಸುಧಾರಣೆ ಆಗಲಿಲ್ಲ ಅಂದರೆ ಆ ವಾರ್ಡಿನ ಸದಸ್ಯ ದುರುಪಯೋಗ ಮಾಡಿ ಹಣ ಲೂಟಿ ಮಾಡಿದಾನೆ ಅಂತ ನೀವು ತಿಳಿದುಕೊಳ್ಬೇಕಾಗತ್ತೆ ವೀಕ್ಷಕರೇ. ಇದು ಬಹಳ ಇವತ್ತು ನೀವು ಆತ್ಮಾವಲೋಕನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದರೆ ಮಾಮೂಲಿ ಅಲ್ಲ. ಈ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ No. 1 ಚಾನಲ್ ನೇರವಾಗಿ ಲೈವ್ ಮುಖಾಂತರ ಧುಮುಕುವುದರಲ್ಲಿ ನಮ್ಮ ತಂಡ ಸನ್ನದ್ಧವಾಗಿದೆ. ಯಾವ ಒಳ್ಳೆ ಅಭ್ಯರ್ಥಿ ಇದ್ದಾನೆ ಆ ಅಭ್ಯರ್ಥಿಯ ನೇರ ಸಂದರ್ಶನ ಆಗುತ್ತೆ. ಮತದಾರನ ಓಲೈಕೆಗಾಗಿ ಅವನು ಯಾವ ಆಶ್ವಾಸನೆಗಳನ್ನು ಕೊಡ್ತಾನೆ, ಯಾವ ರೀತಿ ಕಾರ್ಯಗಳನ್ನು ಮಾಡಲಿಕ್ಕೆ ಅವನು ಜನರಿಗೆ ಆಹ್ವಾನ ಮಾಡ್ತಾನೆ, ಆ ಜನರಿಗೆ ಮನಮುಟ್ಟುವಂತೆ ಅವನ ಮೇಲೆ ಮನಸ್ಸು ಇದ್ದರೆ ಮಾತ್ರ ನಿಮ್ಮ ಪವಿತ್ರ ಮತವನ್ನು ಚಲಾಯಿಸಿ ಅವನು ಸ್ವಚ್ಛ ಕೆಲಸ ಮಾಡ್ತಾನೆ, ಒಳ್ಳೆ ಆಡಳಿತ ಕೊಡ್ತಾನೆ, ನಮ್ಮ ಕೂಗಿಗೆ ಸ್ಪಂದಿಸ್ತಾನೆ ಅಂದರೆ ಮಾತ್ರ ನೀವು ಅವನಿಗೆ ನಿಮ್ಮ ಮತವನ್ನು ಮೀಸಲಿಡಿ ವೀಕ್ಷಕರೇ. ಇಲ್ಲದಿದ್ದರೆ ನೀವು ಬಹಳ ನಾಶ ಆಗುವುದರಲ್ಲಿ ಸಂದೇಹ ಇಲ್ಲ ವೀಕ್ಷಕರೇ. ಯಾಕೆಂದರೆ ಇವತ್ತು ಎಷ್ಟೋ ಗ್ರಾಮ ಪಂಚಾಯಿತಿ ಸದಸ್ಯರು ಏನೇನೋ ಆಸೆ ಆಮಿಷ ಆಕಾಂಕ್ಷೆಗಳನ್ನ ಕೊಟ್ಟು ಯಮಾರಿಸ್ತಾ ಇದ್ದಾರೆ, ಇದನ್ನೆಲ್ಲ ನೀವು ನೋಡಿರ್ಬೋದು. ಇವತ್ತು ಅವನೇನಿದ್ದ, ಈಗೇನಾಗಿದ್ದಾನೆ, ಇವೆಲ್ಲವನ್ನು ಪರಿಶೀಲನೆ ನೀವು ಮಾಡಬೇಕು. ಇವತ್ತು ರಾಜ್ಯಾದ್ಯಂತ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆ, ನಾವು ಬೆಳಗಾವಿ ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯರು ಯಾವ ರೀತಿ ತಮಗೆ ಪ್ರಚಾರ ಬೇಕಂದರೆ ನಮ್ಮ No. 1 ಚಲ ನೀವು ಸಂಪರ್ಕಿಸಬೇಕಾಗತ್ತೆ. ನೀವು ಮಾಡಿದ ಸಾಧನೆಗಳಿಗೆ ನಾವು ಸ್ಪಂದನೆ ಮಾಡ್ತೀವಿ. ನೀವು ಮೊದಲ ಸಾರಿ ಆಗಿದ್ದೀರಾ, ಎರಡನೇ ಸಾರಿ ಆಗಿದ್ದೀರಾ, ಮೂರನೇ ಸಾರಿ ಆಗಿದ್ದೀರಾ, ಏನು ಈಗ ಹೊಸದಾಗಿ ನೀವು ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ, ನಾನು ವಿದ್ಯಾರ್ಥಿ ಹೊಂದಿದವನಿದ್ದೀನಿ, ನಾನು ಪಾರದರ್ಶಕವಾಗಿ ಆಡಳಿತ ಮಾಡ್ತೀನಿ, ಜನರ ಕೂಗಿಗೆ ಸ್ಪಂದಿಸ್ತೀನಿ, ಸರ್ಕಾರದಿಂದ ಬಂದಂಥ ಒಳ್ಳೊಳ್ಳೆ ಅನುದಾನಗಳನ್ನು ಬಡ ಜನರಿಗೆ ನೇರವಾಗಿ ಅದನ್ನು ಮುಟ್ಟಿಸ್ತೀನಿ ಅಂತ ಪ್ರಮಾಣವಚನ ಮಾತ್ರ ಮಾಡಿದರೆ ನಿಮ್ಮ ಮತ ಒಂದು ಬೆಲೆ ಬರುತ್ತೆ, ಅವನಿಗೂ ಸಹಿತ ಒಂದು ಕೆಲಸ ಮಾಡಲಿಕ್ಕೆ ಒಂದು ಹುಮ್ಮಸ್ ಕೊಟ್ಟಂತಾಗುತ್ತೆ. ನೀವೇ ಹೋಗಿ ಅವನ ಹತ್ರ ನನಗೆ ಮನೆ ಹಾಕಿಸಿ, ನನಗೆ ನಾನು ದುಡ್ಡು ಕೊಡ್ತೀನಿ ಅಂತ ನೀವು ಯಾವುದಕ್ಕೂ ಆಸ್ಪದ ಕೊಡಬೇಡಿ ವೀಕ್ಷಕರೇ. ಯಾಕೆಂದರೆ ಅವನಿಗೆ ಮನೆ ತರೋದು, ಅವನು ಕೆಲಸ ಮಾಡೋದು ಅವನ ಪರಮ ಹಕ್ಕು ಇದೆ, ಅವನ ಕರ್ತವ್ಯ ಸಹಿತ ಇದೆ ವೀಕ್ಷಕರೇ. ಇವತ್ತು ನಾವು ಗ್ರಾಮ ಪಂಚಾಯಿತಿ ಎಲ್ಲೆಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ್ಯಾವ ಗ್ರಾಮ ಪಂಚಾಯಿತಿ ಸದಸ್ಯರು ಏನೇನು ತಾಲೀಮು ಮಾಡ್ತಾ ಇದ್ದೀರಾ, ನಿಮ್ಮ ಎಲ್ಲ ಬಯೋಡಾಟಾಗಳನ್ನ ನಮಗೆ ಕಳಿಸಿಕೊಡಿ, ನಿಮ್ಮ ಫೋಟೋ ಭಾವಚಿತ್ರ ಕಳಿಸಿಕೊಡಿ, ನೀವೇನು ಮಾಡಬೇಕನ್ನಿಸಿದ್ರಾ, ಮಹಾತ್ಮ ಗಾಂಧೀಜಿಯವರ ಈ ಕನಸನ್ನು ನನಸು ಮಾಡಬೇಕಾಗತ್ತೆ. ನರೇಗಾ ಇದೆ, ಉದ್ಯೋಗ ಖಾತ್ರಿ ಯೋಜನೆ, ಇವೆಲ್ಲವನ್ನು ನನಸು ಮಾಡಲಿಕ್ಕೆ ನೀವು ಯಾವ ಮಾರ್ಗೋಪಾಯಗಳನ್ನ ಮಾಡುತ್ತಾ ಮತದಾರನ ಮುಂದೆ ಹೋಗ್ತೀರಾ ಅನ್ನೋದು ನಾವು ಕಾದು ನೋಡ್ತಾ ಇದ್ದೀವಿ. ನಿಮ್ಮ ಸ್ವವಿವರ ನಮ್ಮ ವಿಳಾಸಕ್ಕೆ ಕಳಿಸಿ. ನಮ್ಮ ವಿಳಾಸ ಇದೆ No. 1 ನ್ಯೂಸ್ ಕನ್ನಡ, ನಿಮ್ಮ ವ್ಯಾಟ್ಸಪ್ ನಂಬರು ಸಹಿತ ಹಾಕ್ತಾ ಇದ್ದೀವಿ. ಆ ವ್ಯಾಟ್ಸಪ್ಗೆ ನಿಮ್ಮದೆಲ್ಲ ಬಯೋಗ್ರಾಫಿ ಕಳಿಸಿದರೆ ನಾವು ಬಿತ್ತರಿಸಲಿಕ್ಕೆ ತಯಾರಿದ್ದೀವಿ. ನಿಮಗೆ ಒಳ್ಳೆಯ ಅವಕಾಶ ಕೊಡ್ತಾ ಇದ್ದೀವಿ, ಒಳ್ಳೆಯ ನಿಮಗೆ ಪ್ರಚಾರ ಸಿಗುತ್ತೆ ಮತ್ತು ನೀವು ಪಾರದರ್ಶಕವಾಗಿ ಆಡಳಿತ ಮಾಡಲಿಕ್ಕೆ ನಮ್ಮ ಮಾಧ್ಯಮದ ಜೊತೆ ನೀವು ಕೈ ಜೋಡಿಸಿ ಒಳ್ಳೆ
ಒಳ್ಳೆಯ ದಾರಿಯಾಗುತ್ತೆ. ಯಾಕೆಂದರೆ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದರೆ ಅಷ್ಟೊಂದು ಸರಳ ವಿರಳ ಅಲ್ಲ, ಇದು ರಾಜ್ಯ ಮತ್ತು ದೇಶ ರಾಜಕಾರಣಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ. ನಿಮ್ಮ ಪವಿತ್ರ ಮತವನ್ನು ಮಾರಿಕೊಳ್ಳಬೇಡಿ, ಹಣ ಹೆಂಡಕ್ಕೆ ಮಾರು ಹೋಗಬೇಡಿ, ಯಾವುದೇ ಆಶೆ ಆಮಿಷ ಒಂದು 100-200 ರೂಪಾಯಿ ತೆಗೆದುಕೊಂಡು ಮತವನ್ನು ಅವರಿಗೆ ಮತ ಮೀಸಲಿಡಬೇಡಿ. ನಿಮ್ಮ ಪರಮ ಹಕ್ಕು, ಸಿದ್ಧಾಂತದ ಹಕ್ಕು, ನಿಮ್ಮ ಕರ್ತವ್ಯ ಇದೆ. ಇದನ್ನು ನೀವು ನನಗೆ ಇಂಥ ಕೆಲಸ ಮಾಡಿದರೆ ಮಾತ್ರ ನನ್ನ ಮತವನ್ನು ನಿನಗೆ ಕೊಡ್ತೀನಿ. ಈಗಾಗಲೇ 2-3 ಸಾರಿ ಆರಿಸಿ ಬಂದಂಥ ಸದಸ್ಯನು ನಿಮ್ಮ ಮನೆಗೆ ಬಂದರೆ ನೀ ಏನೇನು ಕಾರ್ಯ ಮಾಡಿದೆಯಪ್ಪ, ಒಂದು ಫಲಕವನ್ನು ನಮ್ಮ ವಾರ್ಡದಲ್ಲಿ ಹಾಕು, ಕುಡಿಯುವ ನೀರಿನ ಯೋಜನೆಗೆ ಎಷ್ಟು ಮಾಡಿದೀಯಾ, ಶೌಚಾಲಯ ಮುಕ್ತ ಗ್ರಾಮ ಅಂತ ಎಷ್ಟು ಮಾಡಿದೀಯಾ, ಹಣ ರೋಜ್ಗಾರ ಯೋಜನೆಯಲ್ಲಿ ಎಷ್ಟು ಮಾಡಿದೀಯಾ, ನರೇಗಾದಲ್ಲಿ ಎಷ್ಟು ಕಾರ್ಯಗಳನ್ನ ಮಾಡಿದೀಯಾ, ಚರಂಡಿ ವ್ಯವಸ್ಥೆ ಎಷ್ಟು ಮಾಡಿದೀಯಾ, ಬೀದಿ ದೀಪಗಳನ್ನು ಎಷ್ಟು ಮಾಡಿದೀಯಾ, ಕುಡಿಯುವ ನೀರಿನ ಸೌಲಭ್ಯಗಳನ್ನು ಏನೇನು ಮಾಡಿದೀಯಾ, ಎಷ್ಟು ಜನರಿಗೆ ಮನೆಗಳನ್ನು ಹಾಕಿಸಿಕೊಟ್ಟಿದೀಯಾ, ಅಂಗವಿಕಲ ವಿಧವಾ ವೇತನ ವೃದ್ಧಾಪ್ಯ ವೇತನಗಳು ಎಷ್ಟು ಜನರಿಗೆ ಕೊಡಿಸಿದೀಯಾ, ಅದನ್ನು ಸಂಪೂರ್ಣವಾಗಿ ವಿವರದ ಫಲಕವನ್ನು ನಮ್ಮ ಗ್ರಾಮದ ನನ್ನ ವಾರ್ಡದ ಮುಂಭಾಗದಲ್ಲಿ ಅದನ್ನು ನೇತಾಡಿಸು. ನಮಗೆ ಸರಿ ಅನಿಸಿದರೆ ನಿನಗೆ ಮತ ಕೊಡ್ತೀವಿ, ಇಲ್ಲದಿದ್ದರೆ ಹೊಸ ಯುವಕನನ್ನು ಆಯ್ಕೆ ಮಾಡುವ ಕರ್ತವ್ಯ ನಮ್ಮದಿದೆ, ನಿಮ್ಮದು ಹಕ್ಕು ಇದೆ. ಅದನ್ನು ನೀವು ತೀರ್ಮಾನಿಸುವ ಸ್ವತಂತ್ರರು ನೀವು ವೀಕ್ಷಕರೇ. ಯಾಕೆಂದರೆ ಅವನು ತಪ್ಪು ಕೆಲಸಗಳನ್ನು ಮಾಡಿ ನಿಮ್ಮನ್ನು ಯಮಾರಿಸಿ ಅವನಿಗೆ ಅದೇ ಚಟ ಬಿದ್ದುಬಿಟ್ರೆ ನಿಮ್ಮ ಮತಕ್ಕೆ ಬೆಲೆ ಬರೋದಿಲ್ಲ. ನಿಮ್ಮ ಮತಕ್ಕೆ ಬೆಲೆ ಬರಬೇಕಾದ್ರೆ ನೀವೆಲ್ಲರೂ ಸನ್ನದ್ಧರಾಗಬೇಕು, ವಿದ್ಯಾವಂತ ಯುವಕನನ್ನು ಆರಿಸಿ ತರಬೇಕು ಅನ್ನೋದೇ ನಮ್ಮ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ. ನಂಬರ್ ಒನ್ ಚಾನಲ್ ಪದೇ ಪದೇ ಗ್ರಾಮ ಪಂಚಾಯಿತಿ ಚುನಾವಣೆಯ ವೀಕ್ಷಣೆ, ಪ್ರತಿ ವಾರ್ಡಿನ ಸದಸ್ಯನ ಜನ್ಮ ಚರಿತ್ರೆ, ಅವನು ಮಾಡಿದ ಕಾರ್ಯಗಳನ್ನು ಸವಿಸ್ತಾರವಾಗಿ ಬಿತ್ತರಿಸಲಿಕ್ಕೆ ನಾವು ರೆಡಿ ಇದ್ದೀವಿ. ನೀವು ಇದನ್ನು ನೋಡುವುದಕ್ಕಿಂತ ಮುಂಚಿತ ನಮ್ಮ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ. ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಲ್ಲಿ ಬರ್ತಾ ಇದೆ ವೀಕ್ಷಕರೇ, ಸಬ್ಸ್ಕ್ರೈಬ್ ಆಗಿ, ಭಾಳ ವಿಸ್ತಾರವಾಗಿ ಬೆಳೀತಾ ಇದೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾನಲ್ ವೀಕ್ಷಕರೇ. ಇದೇ ಇವತ್ತಿನ ಗ್ರಾಮ ಪಂಚಾಯಿತಿಯ ಕರಾಳ, ಒಂದು ಮಿನಿ ಸಮರ, ಒಂದು ಮಿನಿ ಕಾಳಗ. ನೀವು ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ನಮ್ಮನ್ನು ಸಂಪರ್ಕಿಸಿರಿ. ನಮಸ್ಕಾರ.